ಬಿಗ್ ಬಾಸ್ ಮನೆಯಲ್ಲಿ ಇಂದು ಯಾರು ಊಹಿಸಿರದ ದೊಡ್ಡ ರಂಪಾಟವೊಂದು ನಡೆದಿದ್ದು ಕೈಕೈ ಮಿಲಾಯಿಸುವ ಹಂತಕ್ಕೆ ಬಂದು ನಿಂತಿದೆ. ಹೌದು, ಮಂಜು ಪಾವಗಡ ಹಾಗೂ ಪ್ರಶಾಂತ್ ಸಂಬರ್ಗಿ ನಡುವೆ ದೊಡ್ಡ ಮಟ್ಟದಲ್ಲಿಯೇ ಗಲಾಟೆ ನಡೆದಿದ್ದು ಕುಟುಂಬದವರನ್ನೆಲ್ಲ ಎಳೆದು ತಂದಿದ್ದಾರೆ. ಅಷ್ಟಕ್ಕೂ ಯಾವ ಕಾರಣಕ್ಕೆ ಇಬ್ಬರ ಮಧ್ಯೆ ಜಗಳ ಶುರುವಾಯಿತು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ನೀವಿನ್ನು ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು, ಅದರಲ್ಲೂ ಬಿಗ್ ಬಾಸ್ ಮನೆಗೆ ಚಕ್ರವರ್ತಿ ಚಂದ್ರಚೂಡ ಬಂದ ನಂತರ ಮನೆ ವಾತಾವರಣವೇ ಬದಲಾಗಿದೆ ಎನ್ನಬಹುದು. ಇನ್ನು ಇವರಿಬ್ಬರು ನಿನ್ನೆ ಈಜುಕೊಳದಲ್ಲಿ ನಿಂತು ಹಾಡು ಹೇಳುತ್ತಿರುವ ಸಮಯದಲ್ಲಿ ಆತ ಗಾರ್ಡನ್ ಏರಿಯಾದಲ್ಲಿ ಕುಳಿತಿದ್ದ ಇತರ ಸ್ಪರ್ಧಿಗಳು ಮಾತನಾಡ್ತಾ ಇದ್ರು. ಆ ಸಮಯದಲ್ಲಿ ದಿವ್ಯಾ ಸುರೇಶ್ ಅವರು ಪ್ರಶಾಂತ್ ಸಂಬರ್ಗಿ ಹಾಗೂ ಚಂದ್ರಚೂಡ ಅವರಿಗೆ ವಾಯ್ಸ್ ಸ್ವಲ್ಪ ಕಡಿಮೆ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಎಂದಿದ್ದರು. ಅಷ್ಟಕ್ಕೆ ಮಂಜು ಜೊತೆ ಮಾತನಾಡುವಾಗ ಅವತ್ತು ಧ್ವನಿ ಹೆಚ್ಚಿದ್ದರೆ ಚೆನ್ನಾಗಿತ್ತಿದ್ದ ಎಂದು ಚಂದ್ರಚೂಡ ಪ್ರಶ್ನೆ ಮಾಡಿದ್ದಾರೆ. ಆ ಸಮಯದಲ್ಲಿ ಮಂಜು, ನಾನು ಏನಾದರೂ ಇವಾಗ ಮಾತಾಡಿದ್ನಾ, ನನಗ್ಯಾಕೆ ಹೇಳ್ತಿದ್ದೀರಾ ಎಂದಿದ್ದಾರೆ. ಆ ತಕ್ಷಣ, ಏ ನಿನಗಲ್ಲ, ನಿನ್ನ ಡೌ ದಿವ್ಯಾ ಸುರೇಶ್ಗೆ ಹೇಳಿದ್ದು ಎಂದು ಪ್ರಶಾಂತ್ ಸಂಬರ್ಗಿ ಮಂಜುಗೆ ಹೇಳಿದ್ದಾರೆ. ತಕ್ಷಣ ಪ್ರತಿಕ್ರಿಯೆ ನೀಡಿದ ದಿವ್ಯಾ ಸುರೇಶ್, ಡೌಗ್ಯು ಅಂತ ಹೇಳೋಕೆ ನೀನ್ಯಾರು, ನಿನಗ್ಯಾರು ಹಕ್ಕು ಕೊಟ್ಟಿದ್ದು, ನನ್ನ ಯಾಕೆ ಹಾಗೆ ಅಂತೀಯಾ ಎಂದು ಪ್ರಶಾಂತ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಇತ ಪ್ರಶಾಂತ್, ಡೌ ಅಂತಾನು ಅಂತೀನಿ, ಲವರ್ ಅಂತಾನು ಅಂತೀನಿ, ಏನಿವಾಗ ಎಂದಿದ್ದಾರೆ. ಆಗ ಮಂಜು ಪಾವಗಡ ಮಧ್ಯ ಬಂದು ಮಾತನಾಡಿ, ಏ ಮಾವ, ಅವತ್ತೇ ಹೇಳಿದ್ದೀನಿ, ಏನು ಹೇಳೋದಿದ್ರು ನನಗೆ ಡೈರೆಕ್ಟಾಗಿ ಹೇಳು ಅಂತ ಹೇಳಿದ್ದಾನೆ. ಇತ ಪ್ರಶಾಂತ್ ಸಂಬರ್ಗಿ ತುಂಬ ಕೋಪಗೊಂಡು, ಯಾರೋ ನಿನ್ನ ಮಾವ, ನಿಮ್ಮಪ್ಪ ಹೇಳಿದ್ನ ಎಂದು ಕುಟುಂಬದವರ ವಿಚಾರ ಎಳೆದಿದ್ದಾರೆ. ಅಪ್ಪನ ಬಗ್ಗೆ ಮಾತನಾಡಿದ್ದಕ್ಕೆ ಇತ ಮಂಜು ಪಾವಗಡ ಕೂಡ ಕೋಪಗೊಂಡಿದ್ದು ಅಪ್ಪನ ಬಗ್ಗೆ ಮಾತಾಡಬೇಡ, ಸರಿ ಇರಲ್ಲ ಎಂದು ಜೋರಾಗಿಯೇ ಗಲಾಟೆ ನಡೆದಿದೆ. ಒಟ್ಟಿನಲ್ಲಿ ಏನೇ ಚರ್ಚೆ ಆದರೂ ಕುಟುಂಬದವರ ವಿಚಾರ ಎಳೆತರಬಾರದಿತ್ತು. ಪ್ರಶಾಂತ್ ಸಂಬರ್ಗಿ ಮತ್ತು ಮಂಜು ಪಾವಗಡ ಇಬ್ಬರಲ್ಲಿ ಯಾರದು ತಪ್ಪಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳಿಗೂ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.